ನಮಸ್ಕಾರ ಗೆಳೆಯರೆ, ನಮ್ಮ KPSC ಅಕಾಡೆಮಿಗೆ ನಿಮಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಲೀಸ್ ಮಾಡಿರೋ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಂಡಿದ್ವಿ. ಇನ್ನು ಈ ವಿಡಿಯೋದಲ್ಲಿ ನಾವು ಲಿಖಿತ ಪರೀಕ್ಷೆ ರಿಟರ್ನ್ ಎಕ್ಸಾಮಿನೇಷನ್ಗೆ ಹೇಗೆ ಪ್ರಿಪೇರ್ ಆಗೋದು ಅಂತ ನೋಡೋಣ. ಈ ಇನ್ಫಾರ್ಮೇಷನ್ನ ನಾವು ಲಾಸ್ಟ್ ವಿಡಿಯೋದಲ್ಲೇ ತಿಳ್ಕೊಂಡಿದ್ವಿ. ಎರಡು ಪೇಪರ್ ಇರುತ್ತೆ, ಒಂದು ಡಿಸ್ಕ್ರಿಪ್ಟಿವ್, ಇನ್ನೊಂದು ಆಬ್ಜೆಕ್ಟಿವ್. ಡಿಸ್ಕ್ರಿಪ್ಟಿವ್ ಪೇಪರ್ಗೆ 50 ಮಾರ್ಕ್ಸ್, ಆಬ್ಜೆಕ್ಟಿವ್ ಪೇಪರ್ಗೆ 150 ಮಾರ್ಕ್ಸ್. ಸೊ ಒಟ್ಟು 200 ಮಾರ್ಕ್ಸ್ಗೆ ನೀವು ರಿಟರ್ನ್ ಎಕ್ಸಾಮಿನೇಷನ್ ಬರೀತೀರ. ಈ ಎರಡು ಪೇಪರ್ಗೂ ನಿಮಗೆ ಪ್ರತ್ಯೇಕವಾಗಿ 90 ಮಿನಿಟ್ಸ್, 1.5 ಗಂಟೆ ಸಿಗುತ್ತೆ. ಇನ್ನು ಈ ವಿಡಿಯೋದಲ್ಲಿ ಈ ಎರಡು ಪೇಪರ್ಗೂ ಹೇಗೆ ಪ್ರಿಪೇರ್ ಆಗೋದು ಅಂತ ನೋಡೋಣ. ಮೊದಲಿಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಬಗ್ಗೆ ತಿಳ್ಕೊಳ್ಳೋಣ. ಡಿಸ್ಕ್ರಿಪ್ಟಿವ್ ಪೇಪರ್ನ 3 ವಿಭಾಗಗಳಲ್ಲಿ ಕೊಡ್ತಾರೆ. ಮೊದಲನೇದು ಪ್ರಿಸೈಸ್ ರೈಟಿಂಗ್, ಸಾರಾಂಶ ಬರೆಯೋದು, ಇದಕ್ಕೆ 10 ಮಾರ್ಕ್ಸ್ ಇರುತ್ತೆ. ಇನ್ನು ಎರಡನೇದು ಎಸ್ಸೆ, ಪ್ರಬಂಧ, ಇದಕ್ಕೆ 20 ಮಾರ್ಕ್ಸ್ ಇರುತ್ತೆ. ಮೂರನೇದಾಗಿ ಟ್ರಾನ್ಸ್ಲೇಷನ್, ಅನುವಾದ, ಕನ್ನಡ ಇಂದ ಇಂಗ್ಲೀಷ್ಗೆ, ಇಂಗ್ಲೀಷಿಂದ ಕನ್ನಡಗೆ, ಒಟ್ಟು 20 ಮಾರ್ಕ್ಸ್ ಇರುತ್ತೆ. ಸೊ ಡಿಸ್ಕ್ರಿಪ್ಟಿವ್ ಪೇಪರ್ ಬಂದು 50 ಮಾರ್ಕ್ಸ್ಗಿರುತ್ತೆ. ಇನ್ನು ಡಿಸ್ಕ್ರಿಪ್ಟಿವ್ ಪೇಪರ್ಗೆ ಏನಾದರೂ ಸಿಲೆಬಸ್ ಇದೆಯಾ ಅಂತ ನೋಟಿಫಿಕೇಷನ್ ಓದಿದರೆ ಈ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಇದರಲ್ಲಿ ಅವರು ಕ್ವೆಶನ್ ಪೇಪರ್ ಪ್ಯಾಟರ್ನ್ ಮಾತ್ರ ಮೆನ್ಷನ್ ಮಾಡಿದ್ದಾರೆ, ಬಟ್ ಸಿಲೆಬಸ್ ಬಗ್ಗೆ ಏನೂ ಕೊಟ್ಟಿಲ್ಲ. ಮತ್ತು ಇದರ ಪ್ರಿಪ್ರೇಷನ್ ಹೇಗೆ ಅಂತ ಇವಾಗ ತಿಳ್ಕೊಳ್ಳೋಣ. ಮೊದಲಿಗೆ ಪ್ರಿಸೈಸ್ ರೈಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರಿಸೈಸ್ ರೈಟಿಂಗಲ್ಲಿ ಕ್ವೆಶನ್ಸ್ ಈ ರೀತಿಯಾಗಿ ಬರುತ್ತೆ. ರೈಟ್ ಅ ಸಮರಿ ಆಫ್ ಕನ್ನಡ ಪ್ಯಾಸೇಜ್ ಗಿವನ್ ಬಿಲೋ ಬೈ ರೆಡ್ಯೂಸಿಂಗ್ ಟು 1/3 ಆಫ್ ಎ ಸೈಜ್ ಆ್ಯಂಡ್ ಪ್ರೊವೈಡ್ ಅ ಸೂಟಬಲ್ ಟೈಟಲ್. ಸೊ ಅವ್ರೇನು ಕೇಳಿದರೆ ಅಂದರೆ ಅವ್ರು ಕೊಟ್ಟರೋ ಕನ್ನಡ ಪ್ಯಾಸೇಜ್ ನೀವು ಓದಿ ಅದರ ಸಮರಿ ಬರಿಬೇಕು, ಸಾರಾಂಶ. ಈ ಸಾರಾಂಶ ಬಂದು ಅವ್ರು ಕೊಟ್ಟರೋ ಪ್ಯಾಸೇಜ್ 1/3 ಸೈಜಲ್ಲಿ ಇರಬೇಕು. 1/3 ಸೈಜ್ ಹೇಗೆ ಅಂದರೆ, ಸಪೋಸ್ ಅವ್ರು ಕೊಟ್ಟರೋ ಪ್ಯಾಸೇಜ್ 15 ಲೈನ್ದು ಆಗಿದ್ದರೆ ನಿಮ್ಮ ಸಮ್ಮರಿ 5 ಲೈನ್ದು ಆಗಿರಬೇಕು. ನೀವು ಬರೆಯೋ ಸಮ್ಮರಿಗೆ ನೀವು ಒಂದು ಸೂಟಬಲ್ ಟೈಟಲ್ ಕೂಡ ಕೊಡಬೇಕು. ಇದಕ್ಕೆ ಹೇಗೆ ಪ್ರಿಪೇರ್ ಆಗೋದು ಅಂದರೆ, ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಓದಿ ಪ್ರಿಪೇರ್ ಆಗ್ಬೋದು, ಮಾಡೆಲ್ ಕ್ವೆಶನ್ ಸಿಕ್ಕಿದ್ರೆ ಅದನ್ನು ಓದಿ ಪ್ರಿಪೇರ್ ಆಗ್ಬೋದು. ಬಟ್ ದ ಬೆಸ್ಟ್ ವೇ ಯಾವುದು ಅಂದರೆ ನ್ಯೂಸ್ ಪೇಪರ್. ನ್ಯೂಸ್ ಪೇಪರ್ ಆರ್ಟಿಕಲ್ಸ್ನ ನೀವೇ ಓದಿ ಅದರ ಸಾರಾಂಶ ಬರ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಪೇಪರ್ 1ಗೂ ಪ್ರಿಪೇರ್ ಆದಂಗೆ ಆಗುತ್ತೆ, ಪೇಪರ್ 2ಗೂ ಪ್ರಿಪೇರ್ ಆದಂಗೆ ಆಗುತ್ತೆ. ಇನ್ನು ಎಸ್ಸೆ ರೈಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ನೀವು 600 ವರ್ಡ್ಸ್ ಇರೋ ಒಂದು ಎಸ್ಸೆ ಬರೀಬೇಕು. ಇದನ್ನು ನೀವು ಇಂಗ್ಲೀಷಲ್ಲಾದರೂ ಬರೀಬಹುದು, ಕನ್ನಡದಲ್ಲಾದರೂ ಕೂಡ ಬರೀಬಹುದು. ಇನ್ನು 600 ವರ್ಡ್ಸ್ ಬರೆದಿದ್ದೀವಿ ಅಂತ ಹೆಂಗೆ ಗೊತ್ತಾಗುತ್ತೆ? ಇಟ್ ಡಿಪೆಂಡ್ಸ್ ಆನ್ ಯುವರ್ ಹ್ಯಾಂಡ್ ರೈಟಿಂಗ್. ನೀವು ಒಂದು ಲೈನಲ್ಲಿ ಎಷ್ಟು ಪದಗಳನ್ನ ಉಪಯೋಗಿಸ್ತೀರ ನೋಡ್ಕೊಳ್ಳಿ, ಡಿಪೆಂಡಿಂಗ್ ಆನ್ ಯುವರ್ ಹ್ಯಾಂಡ್ ರೈಟಿಂಗ್. ಸಪೋಸ್ ನೀವು ಒಂದು ಲೈನಲ್ಲಿ 10 ವರ್ಡ್ಸ್ ಯೂಸ್ ಮಾಡಿದರೆ ನೀವು 600 ವರ್ಡ್ಸ್ ಬರೆಯೋಕ್ಕೆ ಇಂಥ 10 ವರ್ಡ್ಸ್ ಇರೋ ಲೈನ್ನ 60 ಲೈನ್ಸ್ ಬರೀಬೇಕು. ಸೊ ನೀವು ಮಿನಿಮಮ್ 3-4 ಪೇಜಸ್ ಎಸ್ಸೆ ಬರೀಬೇಕಾಗತ್ತೆ. ಇನ್ನು ಎಸ್ಸೆಗೆ ಬರೋ ಟಾಪಿಕ್ಸ್ ಬಗ್ಗೆ ನೋಡೋದಾದರೆ ವೈಡ್ ವೆರೈಟಿ ಆಫ್ ಟಾಪಿಕ್ಸ್ ಸಿಗುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಆಗಿರ್ಬೋದು, ಎಕನಾಮಿ ರಿಲೇಟೆಡ್ ಆಗಿರ್ಬೋದು, ಪಾಲಿಟಿ ರಿಲೇಟೆಡ್ ಬರ್ಬೋದು, ಆರ್ ಫಿಲಾಸಫಿಕಲ್ ಎಸ್ಸೆಸ್ ಕೂಡ ಬರ್ಬೋದು. ಸೊ ಇದಕ್ಕೆಲ್ಲ ಬೆಸ್ಟ್ ವೇ ಟು ಪ್ರಿಪೇರ್ ಅಂದರೆ ಕರೆಂಟ್ ಅಫೇರ್ಸ್ ಮತ್ತು ಎಡಿಟೋರಿಯಲ್ಸ್. ನೀವು ಡೈಲಿ ಕರೆಂಟ್ ಅಫೇರ್ಸ್ ಮತ್ತು ಎಡಿಟೋರಿಯಲ್ಸ್ನ ಓದಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವು ಒಂದು ಆಸಮ್ ಎಸ್ಸೆ ಬರಿಬೋದು. ಇನ್ನು ಯಾವ ನ್ಯೂಸ್ ಪೇಪರ್ಸ್ ಓದ್ಬೋದು ಅಂದರೆ ದ ಹಿಂದೂ, ಪ್ರಜಾವಾಣಿ, ವಿಜಯ ಕರ್ನಾಟಕ. ಇನ್ ಅಡಿಷನ್ ಟು ದಿಸ್ ನೀವು ಮ್ಯಾಗ್ಝೀನ್ಸ್ ಲೈಕ್ ಯೋಜನಾ, ಕುರುಕ್ಷೇತ್ರ ಅದನ್ನು ಕೂಡ ಓದ್ಬೋದು ಅಕಾರ್ಡಿಂಗ್ ಟು ಯುವರ್ ಕನ್ವೀನಿಯನ್ಸ್. ಆಲ್ಸೋ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಮತ್ತು ಮಾಡೆಲ್ ಕ್ವೆಶನ್ಸ್ನ ಓದಿ ಕೂಡ ಪ್ರಿಪೇರ್ ಆಗ್ಬೋದು. ಇನ್ನು ಟ್ರಾನ್ಸ್ಲೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಕನ್ನಡ ಇಂದ ಇಂಗ್ಲೀಷ್ ಟ್ರಾನ್ಸ್ಲೇಷನ್ಗೆ 10 ಮಾರ್ಕ್ಸ್ ಇರುತ್ತೆ, ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನ್ಗೆ 10 ಮಾರ್ಕ್ಸ್ ಇರುತ್ತೆ. ಇದಕ್ಕೆ ಬೆಸ್ಟ್ ವೇ ಟು ಪ್ರಿಪೇರ್ ಅಂದರೆ ನ್ಯೂಸ್ ಪೇಪರ್. ನೀವು ಡೈಲಿ ಓದೋ ಎಡಿಟೋರಿಯಲ್ನ ಕನ್ನಡದಿಂದ ಇಂಗ್ಲೀಷ್ಗೆ ಆರ್ ಇಂಗ್ಲೀಷಿಂದ ಕನ್ನಡಗೆ ಟ್ರಾನ್ಸ್ಲೇಷನ್ ಮಾಡಿಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನೀವು ನ್ಯೂಸ್ ಪೇಪರ್ ಓದೋದ್ರಿಂದ ಪೇಪರ್ 1 ಮತ್ತು ಪೇಪರ್ 2ಗೆ ಎರಡಕ್ಕೂ ಎಫೆಕ್ಟಿವ್ ಆಗಿ ಪ್ರಿಪೇರ್ ಆಗ್ಬೋದು. ಆಲ್ಸೋ ನೀವು ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ ಓದಿ ಕೂಡ ಪ್ರಿಪೇರ್ ಆಗ್ಬೋದು. ಇನ್ನು ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ಗ್ರಾಮರ್ಗೆ ಏನಾದರೂ ಹೆಲ್ಪ್ ಬೇಕಂದರೆ ನೀವು ಈ ಬುಕ್ನ ಪರ್ಚೇಸ್ ಮಾಡ್ಬೋದು, ಕಾಂಪಿಟೇಟಿವ್ ಇಂಗ್ಲೀಷ್ ಗ್ರಾಮರ್ ಬೈ ಚಾಣಕ್ಯ ಕರಿಯರ್ ಅಕಾಡೆಮಿ, ಇದು ಹೆಲ್ಪ್ ಆಗುತ್ತೆ. ಇನ್ನು ಆಬ್ಜೆಕ್ಟಿವ್ ಪೇಪರ್ ಬಗ್ಗೆ ತಿಳ್ಕೊಳ್ಳೋಣ. ಈ ಪೇಪರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ, ಮತ್ತಿದು 150 ಮಾರ್ಕ್ಸ್ಗಿರುತ್ತೆ. ಇನ್ನು ಆಬ್ಜೆಕ್ಟಿವ್ ಪೇಪರ್ ಸಿಲೆಬಸ್ ಬಗ್ಗೆ ನೋಡೋದಾದರೆ ಈ ಇನ್ಫಾರ್ಮೇಷನ್ ನಮಗೆ ನೋಟಿಫಿಕೇಷನಲ್ಲಿ ಸಿಗುತ್ತೆ. ಇದರ ಪ್ರಕಾರ ನೀವು ಯಾವ್ಯಾವ ಸಬ್ಜೆಕ್ಟ್ಸ್ಗೆ ಪ್ರಿಪೇರ್ ಆಗಬೇಕು ಅಂದರೆ ಪ್ರಚಲಿತ ವಿದ್ಯಮಾನಗಳು, ಕರೆಂಟ್ ಅಫೇರ್ಸ್, ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ಸ್ಟಡೀಸ್ ರಿಲೇಟಿಂಗ್ ಟು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ, ಇಂಡಿಯನ್ ನ್ಯಾಷನಲ್ ಮೂಮೆಂಟ್, ಭಾರತೀಯ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇತಿಹಾಸ, ಹಿಸ್ಟ್ರಿ, ಭೂಗೋಳ, ಜಿಯೋಗ್ರಫಿ, ವಿಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕಲೆ ಸಾಹಿತ್ಯ, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಮಾನಸಿಕ ಸಾಮರ್ಥ್ಯ ಜನರಲ್ ಮೆಂಟಲ್ ಎಬಿಲಿಟಿ,
ಮತ್ತು ನೀತಿ ಶಿಕ್ಷಣ ಅದೇ ಎಥಿಕ್ಸ್. ಮೋಸ್ಟ್ ಇಂಪಾರ್ಟೆಂಟ್ ನೋಟಿಸ್ ಅಂದರೆ ಪ್ರತಿ ತಪ್ಪು ಉತ್ತರಕ್ಕೆ ಅಂಥದ್ದೇ ಪ್ರಶ್ನೆಯ ಸರಿ ಉತ್ತರದ 25%-ರಷ್ಟು ಅಂಕಗಳನ್ನು ಕಳೆಯಲಾಗುವುದು. ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಸೊ ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕಾಗತ್ತೆ. ಸೊ ನಾವೀಗ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅಂತ ತಿಳ್ಕೊಂಡಿದ್ದೀವಿ, ಇವಾಗ ಈ ಸಬ್ಜೆಕ್ಟ್ಸ್ಗೆ ಯಾವ್ಯಾವ ಬುಕ್ನ ಓದಬೇಕು ಅಂತ ತಿಳ್ಕೊಳ್ಳೋಣ. ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರ್ಗೆ ನೀವು ನಮ್ಮ KPSC ಮೆಟೀರಿಯಲ್ನೇ ರೆಫರ್ ಮಾಡ್ಬೋದು. ಇದರಲ್ಲಿ ಎಲ್ಲ ಟಾಪಿಕ್ಸು ಬ್ರೀಫ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಆಗಿ ಕವರ್ ಮಾಡಿದ್ದಾರೆ. ಇನ್ನು ನೀವು ಇಂಡಿಯನ್ ಪಾಲಿಟಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೈ ಡಾಕ್ಟರ್ KM ಸುರೇಶ್ ಈ ಬುಕ್ನ ಓದ್ಬೋದು. ನಿಮಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಬೇಕು ಅಂದರೆ ನೀವು NCERT ಕ್ಲಾಸ್ 6th to class 12th ಈ ಬುಕ್ಸ್ನ ರೆಫರ್ ಮಾಡ್ಬೋದು. ಇನ್ನು ಎಕಾನಮಿಗೆ ನೀವು ನಮ್ಮ KPSC ಮಟೀರಿಯಲ್ನೇ ರೆಫರ್ ಮಾಡ್ಬೋದು. ಇದರಲ್ಲಿ ಎಲ್ಲ ಕಾನ್ಸೆಪ್ಟ್ಸ್ನು ಕ್ಲಿಯರ್ ಆಗಿ ಕವರ್ ಮಾಡಿದ್ದಾರೆ. ಇನ್ ಅಡಿಷನ್ ಟು ಬೇಸಿಕ್ ಕಾನ್ಸೆಪ್ಟ್ಸ್, ನೀವು ಕರ್ನಾಟಕ ಬಜೆಟ್ ಮತ್ತು ಇಂಡಿಯನ್ ಬಜೆಟ್ ಇವೆರಡನ್ನು ಓದಬೇಕಾಗತ್ತೆ. ಇವೆರಡು ಕೂಡ ನಿಮಗೆ ನಮ್ಮ KPSC ವೆಬ್ಸೈಟಲ್ಲಿ ಸಿಗುತ್ತೆ. ಇನ್ ಅಡಿಷನ್ ನೀವು ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ ಮತ್ತು ಎಕಾನಾಮಿಕ್ ಸರ್ವೆ ಆಫ್ ಕರ್ನಾಟಕ ಇವೆರಡನ್ನು ಕೂಡ ಓದಬೇಕಾಗತ್ತೆ. ಕಮಿಂಗ್ ಟು ಕರೆಂಟ್ ಅಫೇರ್ಸ್, ಆಲ್ರೆಡಿ ಡಿಸ್ಕಸ್ ಮಾಡಿದಂಗೆ ನೀವು ನ್ಯೂಸ್ ಪೇಪರ್ಸ್ನ ಓದಿ ಪ್ರಿಪೇರ್ ಆಗಬೇಕಾಗತ್ತೆ. ಮೋಸ್ಟ್ ರಿಲಯಬಲ್ ನ್ಯೂಸ್ ಪೇಪರ್ಸ್ ಯಾವ್ದು ಅಂದರೆ ದ ಹಿಂದೂ, ಪ್ರಜಾವಾಣಿ, ವಿಜಯ ಕರ್ನಾಟಕ. ಉಳಿದಂತೆ ನೀವು ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ ಒಂದು ಕಂಟಿನ್ಯೂಟಿ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಇದಕ್ಕೆ ನೀವು ಒಂದು ಸ್ಟ್ಯಾಂಡರ್ಡ್ ಮ್ಯಾಗಝಿನ್ಸ್ ಓದಬೇಕಾಗತ್ತೆ. ಸೊ ನೀವು ನಮ್ಮ KPSC ವತಿಯಿಂದ ಸಿಗುವ ಮಾಹಿತಿ ಮಂತ್ಲಿ ಮ್ಯಾಗಝಿನ್ನ ಓದ್ಬೋದು, ಇದು ಹೆಲ್ಪ್ಫುಲ್ ಆಗುತ್ತೆ. ಕಮಿಂಗ್ ಟು ಜನರಲ್ ನಾಲೆಜ್, ನೀವು ಮನೋರಮ ಇಯರ್ ಬುಕ್ ಮತ್ತು ಲೂಸಿನ್ಸ್ ಜನರಲ್ ನಾಲೆಜ್ ಇವೆರಡು ಬುಕ್ನ ರೆಫರ್ ಮಾಡ್ಬೋದು. ಉಳಿದಂತೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ನಿಮಗೆ ಯಾವುದಾದ್ರೂ ಸಬ್ಜೆಕ್ಟಲ್ಲಿ ಡೌಟ್ ಬಂದರೆ ನೀವು ರಿಲೇಟೆಡ್ ಸಬ್ಜೆಕ್ಟ್ PU ಟೆಕ್ಸ್ಟ್ ಬುಕ್ನ ಓದ್ಬೋದು. ಸೊ ನಿಮಗೆ ಇವಾಗ ಒಂದು ಬ್ರಾಡ್ ಐಡಿಯಾ ಬಂದಿರುತ್ತೆ ಹೇಗೆ ಪ್ರಿಪೇರ್ ಆಗೋದು, ಯಾವ ಬುಕ್ನ ಓದೋದು ಅಂತ. ಮತ್ತು ಇನ್ಯಾಕೆ ತಡ, ಸ್ಟಾರ್ಟ್ ಪ್ರಿಪೇರಿಂಗ್. ನಿಮ್ಮ ಪ್ರಿಪರೇಷನ್ಗೆ ನಮ್ಮ KPSC ವತಿಯಿಂದ ಆಲ್ ದಿ ಬೆಸ್ಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.